ನನ್ನ ಹೆಸರು ಕಾವ್ಯ ಅಂತ. ನಾವು ಹಾಲಲ್ಲಿ ಇರೋದು. ಸೊ ನಾನು 2020 ಧ್ಯಾನ ಮಾಡ್ತಾ ಇರೋದು. ನನಗೆ ಯಾರು ಧ್ಯಾನ ಹೇಳಿಕೊಡಲಿಲ್ಲ, ಬಟ್ ನಾನು ಮೊಬೈಲಲ್ಲಿ ಬ್ರಹ್ಮಶ್ರೀ ಪಿತಾಮಹ ಗುರುಗಳದು, ನಾನು ತೆಲುಗು ಬರೋದ್ರಿಂದ ತೆಲುಗು ವೀಡಿಯೋಸ್ಗಳು ನೋಡ್ತಾ ಇದ್ದೆ. ಗುರುಗಳದ್ದು ಆಕಸ್ಮಿಕವಾಗಿ ವೀಡಿಯೋಸ್ ನೋಡ್ತಿದ್ದಾಗ ಅವರು ಹೇಳಿದಂಥ ವಿಷಯಗಳು ನನಗೆ ಅಟ್ರ್ಯಾಕ್ಟ್ ಆಗಿ ಧ್ಯಾನಕ್ಕೆ ಬಂದೆ. ಧ್ಯಾನಕ್ಕೆ ಬರೋಕ್ಕೆ ಮೊದಲನೇ ಕಾರಣ, ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದೆ. ಬಿಕಾಸ್ ನಾನು MPhilವರೆಗೆ ಓದಿದ್ದೆ. ಸೊ ಓದಿ ನನಗೇನೂ ಕೆಲಸ ಇಲ್ಲ, ಏನೂ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋದು ಒಂದು ಸ್ವಲ್ಪ ನನ್ನ ಮನಸ್ಸಲ್ಲಿ ಹಂಗೆ ಉಳ್ಕೊಂಡಿತ್ತು. ಏನು ಮಾಡೋದು ಅಂದಾಗ ಅದು ಸ್ವಲ್ಪ ನೋವು ಹಾಗೆ ಉಳ್ಕೊಂಡಾಗ ಆ ನೋವಿಗೆ ಮದ್ದು ಧ್ಯಾನ ಆಯಿತು. ಸೊ ಆ ಧ್ಯಾನ ಮಾಡ್ತಾ ಮಾಡ್ತಾ ನನಗೆ ಕೆಲಸ ಇಲ್ಲ ಅನ್ನೋದು ಕಡಿಮೆ ಆಯ್ತಾ ಬಂತು. ಸೊ ನನಗಿದೇ ಕೆಲಸ ಅಂದ್ಬಿಟ್ಟು ಈಗ ಸ್ವಲ್ಪ ದಿನದಲ್ಲಿ ದಿವ್ಯಶ್ರೀ ಅಂತ PMCಯವರೇ ಅವರು, ಸೊ ಅವ್ರು ಬಂದು ನಮಗೆ ಈ ಸ್ಕೂಲಲ್ಲಿ ಕೂಡ ನೀವು ಟೀಚ್ ಮಾಡ್ಬೋದಲ್ಲ ಮೇಡಮ್ ಧ್ಯಾನದ ಬಗ್ಗೆ ಅಂತ ಹೇಳಿ ಸೊ ಇವಾಗ ಆ ಕೆಲಸ ಮಾಡಿದ್ದೀನಿ. ಆ ಕೆಲಸ ನಮಗೆ ಎಷ್ಟು ನನಗೆ ಎಕ್ಸ್ಪೆಷಲಿ ತುಂಬ ಆನಂದ ಕೊಟ್ಟಿದೆ. ಆ ಕ್ಲಾಸ್ ಮಾಡ್ಬೇಕಾದ್ರೆ ನನಗೆ ಸಿಗೋ ಆನಂದ ನಾನು ಯಾರಿಗೂ ಹಿಂಗೆ ಸಿಗತ್ತೆ ಅಂತ ಮಾತಲ್ಲಿ ಹೇಳೋಕ್ಕಾಗಲ್ಲ. ಅಷ್ಟು ಆನಂದ ಸಿಕ್ಕಿದೆ. ತುಂಬ ಚೆನ್ನಾಗಿದೆ ಧ್ಯಾನ, ಆರೋಗ್ಯ ಚೆನ್ನಾಗಿದೆ. ನಾವು 3 ವರ್ಷದಿಂದ ಯಾವ ಮೆಡಿಷನ್ನು ತಗೋತಿಲ್ಲ, ಯಾವ ಹಾಸ್ಪಿಟ್ಲಿಗೂ ಹೋಗ್ತಾ ಇಲ್ಲ. ನಮ್ಮ ಮನೆಯವರು ಕೂಡ ಧ್ಯಾನ ಮಾಡ್ತಿದ್ದಾರೆ, ಮಕ್ಕಳು, ನಾವು, ನಮ್ಮ ತಾಯಿ ಎಲ್ಲರೂ ಧ್ಯಾನ ಮಾಡ್ತಿದ್ದಾರೆ. ನಾವು ಮೊದಲಿಂದನೂ ಶಾಖಾಹಾರಿ, ನಮ್ಮ ಮನೆಯವರು ಚಿಕ್ಕ ವಯಸ್ಸಿಂದನೂ ನನ್ನ ಮಗನ ವಯಸ್ಸಿಂದನೂ ಅವ್ರು ತಿಂತಾ ಇರಲಿಲ್ಲ. ಸೊ ನಾವು ಹೆಗ್ಗು ಉಪಯೋಗಿಸ್ತಿದ್ವಿ, ಯಾವಾಗ ಧ್ಯಾನಕ್ಕೆ ಬಂದು ಆವಾಗ ಎಗ್ಗು ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಬಿಟ್ಬಿಟ್ವಿ ಇವಾಗ. ಸೊ ತುಂಬ ಚೆನ್ನಾಗಿದೆ. ಎಲ್ಲರೂ ಒಟ್ಟಿನಲ್ಲಿ ಧ್ಯಾನ ಮಾಡಿ, ಆರೋಗ್ಯ ಸಿಗುತ್ತೆ. ಮೊದಲನೇದು ಆರೋಗ್ಯ, ಎರಡನೇದು ನಮಗೆ ಮಾನಸಿಕ ವಿಶ್ರಾಂತಿ, ಮತ್ತು ಮಾನಸಿಕವಾಗಿ ಏನು ತೊಳಲಾಟ ಮಾಡ್ತಿದ್ದೀವಿ ಅದು ಕಡಿಮೆ ಆಗುತ್ತೆ. ತುಂಬ ಆಲೋಚನೆಗಳು ಬೇಡವಾದದ್ದೆಲ್ಲ ಬರ್ತಿದ್ದಿಲ್ಲ, ಅದು ಕಡಿಮೆ ಆಗುತ್ತೆ ಮೇಯ್ನಾಗಿ. ಸೊ ಅದು ನನ್ನ ಅನುಭವ ಎಕ್ಸ್ಪೀರಿಯೆನ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.